ಬೊಮ್ಮನಹಳ್ಳಿ ಬಿಬಿಎಂಪಿ ಜಂಟಿ ಆಯುಕ್ತರ ಕಚೇರಿಗೆ ವಿವಿಧ ದಲಿತ ಸಂಘಟನೆಗಳು ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಮುಂದಾದ ಘಟನೆ ಇಂದು ಬೆಳಗ್ಗೆ ಜರುಗಿತು. ಜಂಟಿ ಆಯುಕ್ತರ ವಿರುದ್ಧ ದೇವರ ಚಿಕ್ಕನಹಳ್ಳಿಯಿಂದ ಕಾಲ್ನಡಿಗೆ ಜಾಥಾದಲ್ಲಿ ವಿವಿಧ ಸಂಘಟನೆಯ ಕಾರ್ಯಕರ್ತರುಗಳು ತಮಟೆ ಚಳುವಳಿ ಮಾಡುವ ಮೂಲಕ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿದರು. ಈ ವೇಳೆ ಬೇಗೂರು ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದಾಗಿ ಜನ ಬಳಲುವಂತಾಯಿತು. ಬೊಮ್ಮನಹಳ್ಳಿ ಬಿಬಿಎಂಪಿಯ ವ್ಯಾಪ್ತಿಯ ದೇವರ ಚಿಕ್ಕನಹಳ್ಳಿಯ ದಲಿತ ಕಾಲೋನಿಯಲ್ಲಿರುವ ರಸ್ತೆಯನ್ನು ಸುಮಾರು 200 ಮೀಟರ್ನಷ್ಟು ಅಗೆದು ಬಿಡಬ್ಲ್ಯೂಎಸ್ಎಸ್ಬಿ ಪೈಪ್ ಅಳವಡಿಸುತ್ತಿರುವುದಕ್ಕೆ ತೀವ್ರ ಆಕ್ರೋಶವನ್ನು ದಲಿತ ಸಂಘಟನೆಗಳು ಹೊರಹಾಕಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಮಾವಳಿ ಶಂಕರ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವನ್ನು ದೇವರ ಚಿಕ್ಕನಹಳ್ಳಿಯ ದಲಿತ ಕಾಲೋನಿಯ ನಿವಾಸಿಗಳು ಹಾಗೂ ನೂರಾರು ದಲಿತ ಸಂಘಟನೆಯ ಕಾರ್ಯಕರ್ತರುಗಳು ಬಿಬಿಎಂಪಿ ಬೊಮ್ಮನಹಳ್ಳಿ ಕಚೇರಿ ಮುಂಭಾಗದಲ್ಲಿ ಜಂಟಿ ಆಯುಕ್ತ ಕೃಷ್ಣಮೂರ್ತಿರವರನ್ನು ಅಮಾನತುಗೊಳಿಸುವಂತೆ ಪಟ್ಟು ಹಿಡಿದು ಕುಳಿತರು. ಈ ವೇಳೆ ಮಾವಳಿ ಶಂಕರ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಒಂದು ಸಂಸ್ಥೆಯಲ್ಲಿ ಸೇರಿಕೊಂಡು ಕೇವಲ ಕೂಟಿ ಹೊಡೆಯೋದಕ್ಕಷ್ಟೇ ಇದ್ದರೆ ಹೊರತು ಅಭಿವೃದ್ಧಿಗಾಗಿ ಯಾವತ್ತೂ ಇಲ್ಲ. ಇವತ್ತು ನೋಡಿ ದಿನ ಬೆಳಗ್ಗೆ ಆದರೆ ಕಮಿಷನರ್ನ ಹೈಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿರ್ತಾರೆ. ಯಾವಾಗ ನೋಡಿದ್ರೂ ಬಿಬಿಎಂಪಿ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅವರು ಯಾವಾಗಲೂ ಕಟಕಟೆಯಲ್ಲೇ ನಿಂತಿರ್ತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರು ಅಷ್ಟು ಅದೋ ಬಡವರೇ ನೆಲೆಸಿರುವ ಕಾಲೋನಿ ಮೂಲಕ ಶ್ರೀಮಂತರ ಮನೆಗಳಿಗೆ ಪೈಪ್ ಸಂಪರ್ಕ ಕಲ್ಪಿಸಿ ಬಡವರನ್ನು ಒಕ್ಕಲೆಬ್ಬಿಸಲು ಹುನ್ನಾರದ ಆರೋಪವು ಈ ವೇಳೆ ಕೇಳಿಬಂದಿತು. ಈ ವೇಳೆ ವಿವಿಧ ದಲಿತ ಮುಖಂಡರುಗಳು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಈ ಭಾಗದ ಭೂ ಮಾಲೀಕರ ಒತ್ತಾಯದ ಮೇರೆಗೆ ಹಾಗೂ ಅವರ ಹತ್ರ ಏನು ಕಮಿಟ್ಮೆಂಟ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ. ಅದು ನಮ್ಮ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ. ಉದಯೇಶ್ಪುರಕ್ಕೆ ಹೋಗಿ ಚೆನ್ನಾಗಿದ್ದಂತ ರಸ್ತೆಗಳನ್ನ ಅದು ಧ್ವಂಸಗೊಳಿಸಿ ಅದನ್ನು ವಿಕೃತಗೊಳಿಸಿ ಸಾರ್ವಜನಿಕರು ಯಾರು ಓಡಾಡಿದ ರೀತಿ ಮಾಡಿ ಹಾಗೂ ಇನ್ನೂ ಹಲವಾರು ವಿಚಾರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು, ರಸ್ತೆ ಚರಂಡಿ ಆಗಿರಬಹುದು, ಬೀದಿ ದೀಪಗಳಾಗಿರಬಹುದು, ಒಟ್ಟಾರೆ ಹಲವಾರು ಬಾರಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಸಹ ಇದುವರೆಗೂ ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಈ ಭಾಗದ ಶಾಸಕರ ಮಾತು ಕೇಳಿಕೊಂಡವರು ಅವರ ಕುಮ್ಮತ್ತಿನ ಮೇರೆಗೆ ನಮ್ಗೆ ಯಾರೇನು ಮಾಡೋಕ್ಕಾಗಲ್ಲ, ಬಂಡತನದಿಂದ ದಲಿತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಾಕಷ್ಟು ಬಾರಿ ಮನವಿ ಕೊಟ್ಟರು, ಮನವಿಗಳಿಗೂ ಸಹ ಕೊಟ್ಟುಕೊಂಡಿದೆ. ನಾವು ಕೆಲಸ ಮಾಡ್ತೀವಿ ಅಂತ ಬಿಟ್ಟವರು ಹೊರಟು ಕೆಲಸ ಸ್ಟಾರ್ಟ್ ಮಾಡ್ತಿದ್ರು. ಆದ್ರೆ ಈಗ ಬಂದಂತ ಅಧಿಕಾರಿ ಅಂದ್ರೆ ಜಂಟಿ ಆಯುಕ್ತರ ತಕ್ಷಣದವರು ಉದ್ದೇಶಪೂರ್ವಕವಾಗಿ ಕೆಲಸ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಅವರು MLA ಪರವಾಗಿದ್ದಾರೆ ಮತ್ತು ಕಾರ್ಮಿಕರ ಪರವಾಗಿದ್ದಾರೆ ಮತ್ತು ಅಲ್ಲಿನ ಬಿಲ್ಡರ್ಸ್ ಖಾಸಗಿ ಉದ್ದಿಮೆಯವರು ಪರವಾಗಿದ್ದಾರೆ. ಈ ನಮ್ಮ ದಲಿತ ಕಾಲೋನಿಗೆ ಯಾವುದೇ ಕಾರಣ ರಸ್ತೆ ಬರಬಾರ್ದು, ಆ ರಸ್ತೆ ಬಂದ್ರೆ ಅಲ್ಲಿ ಐಪರ್ಗೆ ಲೇಔಟ್ ಮಾಡ್ತಿದ್ರೆ ಅದು ಹಿಂದೆ ಹೋಗಬಾರದು ಅನ್ನೋ ಉದ್ದೇಶದಿಂದ ಅವರು ಇವತ್ತು ನಮ್ಮ ಕೆಲಸ ಅಡ್ಡಿಪಡಿಸಿದ್ದಾರೆ. ಈ ವೇಳೆ ಜಂಟಿ ಆಯುಕ್ತರಿಗೆ ಮನವಿ ನೀಡಲು ಬಂದಾಗ ಮನವಿ ಸ್ವೀಕರಿಸದೆ ನಿರ್ಲಕ್ಷ್ಯ ಧೋರಣೆ ತೋರಿದ ಜಂಟಿ ಆಯುಕ್ತರ ಕೊಠಡಿಯ ಬಾಗಿಲನ್ನು ತಳ್ಳಿ ಒಳನುಗ್ಗಲು ಪ್ರತಿಭಟನಾಕಾರರು ಮುಂದಾದರು. ಈ ವೇಳೆ ಎಸಿಪಿ ಕರಿಬಸವೇಗೌಡ ನೇತೃತ್ವದ ಪೊಲೀಸ್ ತಂಡ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಿದರು. ಈ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ವಲಯ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ರವರು ಸ್ಥಳಕ್ಕಾಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಕೂಡಲೇ ಈ ಬಗ್ಗೆ ಕೂಲಂಕುಷ ವರದಿಯನ್ನು ತರಿಸಿ ಸೂಕ್ತ ಕ್ರಮ ಜರುಗಿಸುವ ಭರವಸೆಯನ್ನು ನೀಡಿದರು. ಕಚೇರಿಗೆ ಬಂದಾಗ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ನಮ್ಮ ಬೊಮ್ಮನಹಳ್ಳಿ ವಲಯದಲ್ಲಿ ನಾವು ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಮಾನ್ಯ ಆಯುಕ್ತರು 2-5 ಗಂಟೆಗಳ ಕಾಲ ಬೊಮ್ಮನಹಳ್ಳಿ ಝೋನಲ್ಲೇ ಇದ್ದು ಜನರ ಅಹವಾಲು ತಗೊಳ್ತಾ ಇದ್ದಾರೆ. ನಾವು ಜನರ ಹತ್ರ ಹೋಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಜನರಿಗೆ ಆ ರೀತಿಯ ಭಾವನೆ ಬರಬಾರ್ದು, ಕಚೇರಿಗಳಲ್ಲಿ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ ಅಂತ. ಖಂಡಿತವಾಗಿ ಇದರಲ್ಲಿ ಅವರಿಗೇನು ಆ ರೀತಿಯ ಒಂದು ಅಭಿಪ್ರಾಯ ಬಂದಿದೆ ಅದನ್ನು ನಿವಾರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ.